ಓಂ ನಮ ಶಿವಾಯ. ಹನ್ನೆರಡು ಜ್ಯೋತಿರ್ಲಿಂಗಗಳು ಮತ್ತು ರಾಶಿಚಕ್ರ. ಶಿವನ ಅನೇಕ ಲಿಂಗಗಳಿದ್ದರೂ ಮುಖ್ಯವಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಮಹಾಕಾಲ ಜ್ಯೋತಿರ್ಲಿಂಗವು ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ನೆಲೆಗೊಂಡಿರುವುದರಿಂದ ಮತ್ತು ಇಲ್ಲಿಂದ ಇಡೀ ಭೂಮಿಯ ಸಮಯವನ್ನು ನಿರ್ಧರಿಸಲಾಗುತ್ತದೆ. ಈ ರೀತಿಯಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳೊಂದಿಗೆ ಆಳವಾದ ಸಂಬಂಧ ಸಂಪರ್ಕವನ್ನು ಹೊಂದಿವೆ ಎಂದು ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಹನ್ನೆರಡು ಜ್ಯೋತಿರ್ಲಿಂಗಗಳಿಗೂ ಮತ್ತು ಹನ್ನೆರಡು ರಾಶಿಗಳಿಗೂ ಇರುವ ಸಂಬಂಧ. ಪ್ರಲಿಂಜೋ ವಾಂಗ್ಮಯ, ನಮ್ಮ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೂ ಸಬ್ಸ್ಕ್ರೈಬ್ ಆಗಲು ತಿಳಿಸಿ. ರಾಮೇಶ್ವರ ಜ್ಯೋತಿರ್ಲಿಂಗ, ಮೇಷರಾಶಿಯು ರಾಮೇಶ್ವರ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ರಾಮೇಶ್ವರನನ್ನು ಸೂರ್ಯನು ಎತ್ತರದ ಸ್ಥಳವೆಂದು ಪರಿಗಣಿಸಲಾಗಿದೆ. ನಮ್ಮ ಜೀವನದಲ್ಲಿ ಸೂರ್ಯನಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಈ ಜ್ಯೋತಿರ್ಲಿಂಗವನ್ನು ತ್ರೇತಾಯುಗದಲ್ಲಿ ಸೂರ್ಯವಂಶಿ ಶ್ರೀರಾಮನು ಸ್ಥಾಪಿಸಿದನು. ಸೂರ್ಯ ನಮ್ಮ ಆತ್ಮ, ಖ್ಯಾತಿ, ಗೌರವ, ಸ್ಥಾನ ಮತ್ತು ಜೀವನ ಶಕ್ತಿಯ ಸಂಕೇತವಾಗಿದ್ದಾನೆ. ಸೋಮನಾಥ ಜ್ಯೋತಿರ್ಲಿಂಗ, ವೃಷಭ ರಾಶಿಯು ಸೋಮನಾಥ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ವೃಷಭ ರಾಶಿ ಚಂದ್ರನ ಚಿಹ್ನೆ, ಚಂದ್ರನನ್ನು ಸೋಮ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ಚಂದ್ರನು ತನ್ನ ಉತ್ಕೃಷ್ಟ ಸ್ಥಿತಿಯಲ್ಲಿರುತ್ತಾನೆ. ಈ ಜ್ಯೋತಿರ್ಲಿಂಗವನ್ನು ಚಂದ್ರದೇವನು ಸತ್ಯಯುಗದಲ್ಲಿ ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ಚಂದ್ರನು ನಮ್ಮ ಮನಸ್ಸು ಮತ್ತು ಉತ್ತಮ ಆರೋಗ್ಯದ ಸಂಕೇತವಾಗಿದೆ. ನಾಗೇಶ್ವರ ಜ್ಯೋತಿರ್ಲಿಂಗ, ಮಿಥುನ ರಾಶಿಯು ಗುಜರಾತ್ನ ದ್ವಾರಕಾದಲ್ಲಿರುವ ನಾಗೇಶ್ವರ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ನಾಗೇಶ್ವರನನ್ನು ಹಾವುಗಳ ರಾಜ ಎಂದು ಕರೆಯಲಾಗುತ್ತದೆ. ಈ ರಾಶಿಯು ಕನ್ಯಾ ರಾಶಿ ಮತ್ತು ರಾಹುವಿನ ರಾಶಿಯಾಗಿದೆ. ಈ ಚಿಹ್ನೆಯು ರಾಹುವಿಗೆ ಹೆಚ್ಚು ಎಂದು ಪರಿಗಣಿಸಲಾಗಿದೆ. ರಾಹು ರಹಸ್ಯ ಶಕ್ತಿ ಮತ್ತು ವಿಶೇಷ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗ, ಕರ್ಕಾಟಕ ರಾಶಿಯು ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ಈ ಜ್ಯೋತಿರ್ಲಿಂಗವು ಮಾಂಧಾ ಮತ್ತು ಶಿವಪುರಿ ಎಂಬ ಹೆಸರಿನ ದ್ವೀಪಗಳಲ್ಲಿ ನರ್ಮದೆಯ ದಡದಲ್ಲಿದೆ. ಕರ್ಕ ರಾಶಿ ಚಂದ್ರನ ರಾಶಿ. ಈ ಚಿಹ್ನೆಯು ಗುರುವಿನ ಉನ್ನತ ಸ್ಥಾನವಾಗಿದೆ. ಈ ಜ್ಯೋತಿರ್ಲಿಂಗಗಳು ಓಂ ಶಬ್ದದಿಂದ ಹುಟ್ಟಿಕೊಂಡಿವೆ. ಗುರುವು ನಮ್ಮ ಜೀವನದಲ್ಲಿ ಆಯಸ್ಸು, ಬುದ್ಧಿವಂತಿಕೆ ಮತ್ತು ಅದೃಷ್ಟವನ್ನು ನೀಡುತ್ತದೆ. ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಸಿಂಹರಾಶಿಯು ಔರಂಗಾಬಾದ್ನಲ್ಲಿರುವ ಕೃಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ಅವನನ್ನು ದುಷ್ಣೇಶ್ವರ ಎಂದು ಕರೆಯುತ್ತಾರೆ. ಇದನ್ನು ಪೂಜಿಸುವುದರಿಂದ ಸರ್ವ ಪಾಪಗಳು ನಾಶವಾಗುತ್ತವೆ. ಇದಕ್ಕೆ ತಪಸ್ವಿಗಳ ರಾಜನ ಹೆಸರನ್ನು ಇಡಲಾಗಿದೆ. ಇದು ಸೂರ್ಯನ ಸ್ಥಳವಾಗಿದೆ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ,
कन्या राशियु आंध्र प्रदेश मल्लिकार्जुन ज्योतिर्लिंग के संबंधित ಇದು ಬುಧ ಗ್ರಹದ ಉನ್ನತ ಸ್ಥಾನವಾಗಿದೆ ಕೆಲಸ ಮತ್ತು ವ್ಯವಹಾರದ ಜೊತೆಗೆ ಬುಧವು ನಮ್ಮ ಜೀವನದಲ್ಲಿ ಬುದ್ಧಿವಂತಿಕೆ ಮತ್ತು ಮಾತನ್ನು ಸಹ ನಿಯಂತ್ರಿಸುತ್ತದೆ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ತುಲಾ ರಾಶಿಯು ಅವಂತಿಕ ಉಜ್ಜಯಿನಿಯಲ್ಲಿರುವ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದೊಂದಿಗೆ ಸಂಬಂಧವನ್ನು ಹೊಂದಿದೆ ಈ ಸ್ಥಳವು ಸಮಯವನ್ನು ನಿಯಂತ್ರಿಸುವ ಶನಿದೇವನ ಉನ್ನತ ಸ್ಥಾನವಾಗಿದೆ ಇಲ್ಲಿ ನಾವು ನ್ಯಾಯ ಮತ್ತು ಜ್ಞಾನದ ಜೊತೆಗೆ ವೈರಾಗ್ಯವನ್ನು ಪಡೆಯುತ್ತೇವೆ ಇಲ್ಲಿ ದೇವತೆಗಳು ಕಾಲದ ನಿಯಂತ್ರಣದಲ್ಲಿಯೇ ಇರುತ್ತಾರೆ ವೈದ್ಯನಾಥ ಜ್ಯೋತಿರ್ಲಿಂಗ वृश्चिक राशियु झारखंड बाबा वैद्यनाथ ज्योतिर्लिंगदे संबंध इलिए बंद शारीरिक मानसिक कायरे पत कुंडली उन्नति ज्योतिर्लिंग आराधने उत्तम अगत कूड़ा काशी विश्वनाथ ज्योतिर्लिंग ಧನುರಾಶಿಯು ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ ಇದು ಕೇತುವಿನ ಉದಾತ್ತ ಸ್ಥಾನವಾಗಿದ್ದು ಅಲ್ಲಿ ಆತ್ಮವು ಮುಕ್ತಿಯನ್ನು ಪಡೆಯುತ್ತದೆ ಇಲ್ಲಿಗೆ ಬಂದರೆ ಮೋಕ್ಷ ಪ್ರಾಪ್ತಿಯಾಗುವುದು ಶತಸಿದ್ಧ ಭೀಮಾಶಂಕರ ಜ್ಯೋತಿರ್ಲಿಂಗ ಮಕರ ರಾಶಿಯು ಪುಣೆಯ ಸಮೀಪದಲ್ಲಿರುವ ಭೀಮಾಶಂಕರ ಅಥವಾ ಮೋಟೇಶ್ವರ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ ಇದು ಮಂಗಳದ ಔನ್ನತ್ಯ ಮಂಗಳವು ನಮ್ಮ ಜೀವನದಲ್ಲಿ ಧೈರ್ಯ ಶಕ್ತಿ ಶೌರ್ಯ ಮತ್ತು ನಿರ್ಭತೆಯನ್ನು ನೀಡುತ್ತದೆ ಮತ್ತು ಜೀವನವನ್ನು ಮಂಗಳಕರಗೊಳಿಸುತ್ತದೆ ಕೇದಾರನಾಥ ಜ್ಯೋತಿರ್ಲಿಂಗ ಕುಂಭರಾಶಿಯು ಕೇದಾರನಾಥ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ ಜೀವನದಲ್ಲಿ ಕತ್ತಲೆಯನ್ನು ಹೋಗಲಾಡಿಸಿ ಸಂದಿಗ್ಧತೆಯನ್ನು ಕೊನೆಗಾಣಿಸುವ ರಾಹು ಮತ್ತು ಶನಿಯ ಸ್ಥಾನವಿದೆ ನಾವು ತಪ್ಪು ಕೆಲಸಗಳನ್ನು ಮಾಡಿದರೆ ನಮ್ಮ ಜೀವನವನ್ನು ಕತ್ತಲೆಗೊಳಿಸುತ್ತದೆ ಎನ್ನಲಾಗುತ್ತದೆ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಮೀನ ರಾಶಿಯು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ ಇದು ಶುಕ್ರನ ಉನ್ನತ ಸ್ಥಾನವನ್ನು ಸೂಚಿಸುತ್ತದೆ ಇಲ್ಲಿ ಒಬ್ಬನು ಎಲ್ಲಾ ದೋಷಗಳಿಂದ ಮುಕ್ತಿಯನ್ನು ಪಡೆಯುತ್ತಾನೆ ಮತ್ತು ವ್ಯಕ್ತಿಯು ಜನನ ಹಾಗೂ ಮರಣದ ಚಕ್ರದಿಂದ ಮುಕ್ತನಾಗುತ್ತಾನೆ ಮೃತ್ಯುಂಜಯ ಮಂತ್ರವು ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ತಮ್ಮ ರಾಶಿ ಯಾವುದು ಅದನ್ನ ತಾವು ತಿಳಿದುಕೊಂಡು ಪ್ರಪ್ರಥಮವಾಗಿ ತಮ್ಮ ರಾಶಿಗೆ ಸಂಬಂಧಪಟ್ಟಂತ ಜ್ಯೋತಿರ್ಲಿಂಗವನ್ನ ದರ್ಶನ ಮಾಡಿ ಆನಂತರ ಎಲ್ಲ ದ್ವಾದಶ ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಿ ಪುಣ್ಯವನ್ನ ಪಡೆಯಿರಿ ಮೋಕ್ಷವನ್ನ ಪಡೆಯಿರಿ ಹರ ಹರ ಮಹಾದೇವ